ಹಲೋ ಸ್ನೇಹಿತರೆ, ಕೆಎಲ್ಇ ಬಿಎಡ್ ಅಂಕೋಲಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ವಿಕಾಸದ ಕಾನ್ಸೆಪ್ಟ್ನ ತಿಳ್ಕೊಂಡಿದ್ವಿ. ಆ್ಯಂಡ್ TTCTET ರಿಲೇಟೆಡ್ ಕೆಲವೊಂದು ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ವಿ. ನಮ್ಮ ಇವತ್ತಿನ ಈ ಸೆಷನ್ನಲ್ಲಿ ನಾವು ಡೆವಲಪ್ಮೆಂಟ್ ಮೇಲೆ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಯಾವ ರೀತಿಯಲ್ಲಿ ಇಫೆಕ್ಟ್ ಮಾಡುತ್ತೆ, ಮೀನ್ಸ್ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರ ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್, ಹೆರಿಡಿಟಿ ಅಥವಾ ಅನುವಂಶೀಯತೆ ಅಂದ್ರೇನು? ಒಂದು ಮಗುವಿನ ಮೇಲೆ ಪ್ರೀನೆಟಲ್ ಸ್ಟೇಜ್ ಅಂದರೆ ಗರ್ಭಾವಸ್ಥೆಯಿಂದಲೇ ಆ ಹೆರಿಡಿಟಿ ಅಥವಾ ಅನುವಂಶೀಯತೆಯ ಪ್ರಭಾವ ಪ್ರಾರಂಭವಾಗುತ್ತೆ. ಅಂದರೆ ತಾಯಿಯ ಗರ್ಭದಲ್ಲಿರುವಾಗಲೇ ಆ ಮಗು ತನ್ನ ತಂದೆ ತಾಯಿಗಳಿಂದ ಕೆಲವೊಂದು ಕ್ವಾಲಿಟೀಸ್ಗಳನ್ನು ಜೀನ್ಗಳ ಮುಖಾಂತರ ಇನ್ಹೆರಿಟ್ ಮಾಡಿಕೊಳ್ಳುತ್ತೆ. ಅದನ್ನು ನಾವು ಅನುವಂಶೀಯತೆ ಅಥವಾ ಹೆರಿಡಿಟಿ ಅಂತ ಕರಿತೀವಿ. ಈ ಅನುವಂಶೀಯತೆ ಅಥವಾ ಹೆರಿಡಿಟಿ ಅನ್ನೋದು ಒಂದು ಸ್ಟ್ಯಾಟಿಕ್ ಫ್ಯಾಕ್ಟರ್, ಮೀನ್ಸ್ ಇಟ್ ಈಸ್ ಫಿಕ್ಸ್ಡ್. ಇದನ್ನು ನಾವು ಬದಲಾಯಿಸೋಕ್ಕಾಗೋದಿಲ್ಲ. ಬಟ್ ಎನ್ವಿರಾನ್ಮೆಂಟ್ ಅಥವಾ ಪರಿಸರದ ಬಗ್ಗೆ ಹೇಳೋದಾದರೆ ಇದೊಂದು ಡೈನಮಿಕ್ ಫ್ಯಾಕ್ಟರ್, ಅಂದರೆ ಪರಿವರ್ತನೆಗೆ ಒಳಗಾಗುವಂತಹದ್ದು. ಫಾರ್ ಎಕ್ಸಾಂಪಲ್, ನೀವೆಲ್ಲೋ ಹುಟ್ಟಿರ್ತೀರ, ಎಜುಕೇಷನ್ಗೋಸ್ಕರ ಬೇರೆಲ್ಲೋ ಹೋಗ್ತೀರ, ಈ ಎಲ್ಲ ಪರಿಸರಗಳು ನಿಮ್ಮ ವಿಕಾಸದ ಮೇಲೆ ಪ್ರಭಾವ ಬೀರ್ತವೆ. ಅಂದರೆ ಪರಿಸರ ಅಥವಾ ಎನ್ವಿರಾನ್ಮೆಂಟ್ ಅನ್ನೋದು ಪರಿವರ್ತನಾಶೀಲವಾಗಿದೆ, ಬಟ್ ಹೆರಿಡಿಟಿ ಅನ್ನೋದು ಇಟ್ಸ್ ಅ ಸ್ಟ್ಯಾಟಿಕ್ ಫ್ಯಾಕ್ಟರ್. ನೆಕ್ಸ್ಟ್, ಹೆರಿಡಿಟಿಗೆ ರಿಲೇಟ್ ಆಗಿರೋ ಕ್ರೋಮೋಸೋಮ್ಸ್ ಆ್ಯಂಡ್ ಟ್ವಿನ್ಸ್ಗಳ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. ಒಬ್ಬ ಮನುಷ್ಯನಲ್ಲಿ ಕಂಡುಬರುವ ಒಟ್ಟು ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಗಳ ಸಂಖ್ಯೆ 46, ಮೀನ್ಸ್ ಟೋಟಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಅಥವಾ ವರ್ಣತಂತುಗಳು ಒಬ್ಬ ಮನುಷ್ಯನಲ್ಲಿ ಕಂಡುಬರ್ತವೆ. ಈ 23 ಪೇರ್ಸನ್ನು ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ಬೋದು. 23 ಪೇರ್ಸ್ ಕ್ರೋಮೋಸೋಮ್ನಲ್ಲಿ 22 ಪೇರ್ಸ್ ಆಫ್ ಕ್ರೋಮೋಸೋಮನ್ನು ನಾವು ಆಟೋಸೋಮ್ಸ್ ಅಂತ ಕರಿತೀವಿ. ಮೇಲ್ ಮತ್ತು ಫಿಮೇಲ್ನಲ್ಲಿ ಇವು ಸೇಮ್ ಆಗಿರ್ತವೆ. ಆ್ಯಂಡ್ 23rd ಪೇರ್ನ ನಾವು ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವಿ. ಬಿಕಾಸ್ ಈ ಪೇರ್ ಹುಟ್ಟುವ ಮಗುವಿನ ಲಿಂಗವನ್ನು ಡಿಸೈಡ್ ಮಾಡುತ್ತೆ. ಅಂದರೆ ಹುಟ್ಟುವ ಮಗು ಗಂಡೋ ಅಥವಾ ಹೆಣ್ಣೋ ಅನ್ನೋದನ್ನು ಡಿಸೈಡ್ ಮಾಡೋದು ಈ ಸೆಕ್ಸ್ ಕ್ರೋಮೋಸೋಮ್. ಸೊ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ 46, ಮೀನ್ಸ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಗಳಿರ್ತವೆ, ಇದರಲ್ಲಿ 22 ಪೇರ್ಸ್ ಆಟೋಸೋಮ್ಗಳಿರ್ತವೆ. ಗಂಡು ಮತ್ತು ಹೆಣ್ಣುಗಳಲ್ಲಿ ಈ ಕ್ರೋಮೋಸೋಮ್ಗಳು ಸೇಮ್ ಆಗಿರ್ತವೆ. ಆ್ಯಂಡ್ ಲಾಸ್ಟ್, ಮೀನ್ಸ್ 23rd ಪೇರ್ನ ನಾವು ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವಿ. ನೆಕ್ಸ್ಟ್, ಮೇಲ್ನಲ್ಲಿ XY ಕ್ರೋಮೋಸೋಮ್ ಅಥವಾ ವರ್ಣತಂತು ಕಂಡುಬರ್ತವೆ, ಬಟ್ ಫೀಮೇಲ್ನಲ್ಲಿ XX ಕ್ರೋಮೋಸೋಮ್ಗಳು ಕಂಡುಬರ್ತವೆ. ಇಫ್ ಸಪೋಸ್ XY ಕ್ರೋಮೋಸೋಮ್ ಪೇರ್ ಆದರೆ ಜನಿಸುವ ಮಗು ಗಂಡು ಮಗುವಾಗಿರುತ್ತೆ. ಇಫ್ XX ಕ್ರೋಮೋಸೋಮ್ ಪೇರ್ ಆದರೆ ಜನಿಸುವ ಮಗು ಹೆಣ್ಣು ಮಗುವಾಗಿರುತ್ತೆ. ಅಂದರೆ ಹುಟ್ಟುವ ಮಗುವಿನ ಲಿಂಗ ಡಿಸೈಡ್ ಆಗೋದು ತಂದೆಯಿಂದ. ನೆಕ್ಸ್ಟ್, ಟ್ವಿನ್ಸ್ಗಳ ಬಗ್ಗೆ ನೋಡೋಣ. ಟ್ವಿನ್ಸ್ಗಳಲ್ಲಿ ಎರಡು ಪ್ರಕಾರ, ಒಂದು ಐಡೆಂಟಿಕಲ್ ಟ್ವಿನ್ಸ್, ಇನ್ನೊಂದು ಫ್ರಾಟರ್ನಲ್ ಟ್ವಿನ್ಸ್. ಐಡೆಂಟಿಕಲ್ ಟ್ವಿನ್ಸ್ ಅಂದರೆ ಸೇಮ್, ಏನೂ ಡಿಫ್ರೆನ್ಸ್ ಮಾಡೋಕ್ಕಾಗಲ್ಲ, ಮೀನ್ಸ್ ನೋಡಕ್ಕೆ ಒಂದೇ ಥರನಾಗಿರ್ತಾರೆ, ಸೆಕ್ಸ್ ಆರ್ ಲಿಂಗ ಕೂಡ ಸೇಮ್ ಆಗಿರುತ್ತೆ. ಆ ಇಬ್ಬರು ಮಕ್ಕಳು ಮೇಲ್ ಚಿಲ್ಡ್ರನ್ಸ್ ಆಗಿರ್ಬೋದು ಆರ್ ಫಿಮೇಲ್ ಚಿಲ್ಡ್ರನ್ಸ್ ಆಗಿರ್ಬೋದು. ಐಡೆಂಟಿಕಲ್ ಟ್ವಿನ್ಸನ್ನು ಮೋನೋಸೈಗೋಟಿಕ್ ಅಂತ ಕರೆಯಲಾಗುತ್ತೆ, ಮೀನ್ಸ್ ಸಿಂಗಲ್ ಸೆಲ್ ಫರ್ಟಿಲೈಸ್ಡ್. ನೆಕ್ಸ್ಟ್, ಫ್ರಾಟರ್ನಲ್ ಟ್ವಿನ್ಸ್ ಆರ್ ಡೈಜೈಗೋಟಿಕ್. ಫ್ರಾಟರ್ನಲ್ ಟ್ವಿನ್ಸ್ಗಳಲ್ಲಿ ಇಬ್ಬರು ಮಕ್ಕಳು ಸೆಕ್ಸ್ ಡಿಫ್ರೆಂಟ್ ಆಗಿರ್ಬೋದು, ಅವ್ರು ನೋಡಲಿಕ್ಕೂ ಅವರು ಡಿಫ್ರೆಂಟ್ ಕಾಣಿಸ್ಬೋದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಕ್ರೋಮೋಸೋಮ್ಸ್ ಆ್ಯಂಡ್ ಟ್ವಿನ್ಸ್. ಒನ್ಸ್ ಅಗೇನ್ ಹೆರಿಡಿಟಿ ಕಾನ್ಸೆಪ್ಟ್ಗೆ ಬರೋದಾದರೆ, ಯಾವೆಲ್ಲ ಎಂಡೋಮೆಂಟ್ಸ್ಗಳಿಗೆ ಹೆರಿಡಿಟಿ ಅನ್ಬಹುದು ಅಂತ ನೋಡೋದಾದರೆ, ನಮ್ಮ ಕಣ್ಣುಗಳ ಬಣ್ಣ, ನಮ್ಮ ಹೇರ್ ಕಲರ್ಸ್, ಬಾಡಿ ಸ್ಟ್ರಕ್ಚರ್, ನಮ್ಮ ಇಂಟೆಲಿಜೆನ್ಸ್, ಇಮೋಷ್ನಲ್ ಡೆವಲಪ್ಮೆಂಟ್, ಈ ಎಲ್ಲ ಫ್ಯಾಕ್ಟರ್ಸ್ಗಳು ಹೆರಿಡಿಟಿಯ ಪ್ರಭಾವಕ್ಕೊಳಗಾಗ್ತವೆ. ಒಂದು ಇಕ್ವೇಷನ್ ಇದೆ, ಡೆವಲಪ್ಮೆಂಟ್ ಈಸ್ ಈಕ್ವಲ್ ಟು ಹೆರಿಡಿಟಿ ಇಂಟು ಎನ್ವೈರನ್ಮೆಂಟ್. ಮೀನ್ಸ್ ಡೆವಲಪ್ಮೆಂಟ್ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟ್. ಅಂದರೆ ಅನುವಂಶೀಯತೆ ಜೊತೆಗೆ
ಪರಿಸರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಟ್ವಿನ್ಸ್ ಮಕ್ಕಳನ್ನ ತಗೊಳ್ಳಿ, ಯಾರಿಗೂ ಕೂಡ ಸೇಮ್ ಜೀನ್ಸ್ ಅಂತೂ ಇರೋದಿಲ್ಲ, ಆದರೂ ಒಂದು ಸ್ವಲ್ಪ ಮಟ್ಟಿಗೆ ಸೇಮ್ ಜೀನ್ಸ್ಗಳಿದ್ದಾವೆ ಅಂದ್ಕೊಳ್ಳಿ. ಸಾಮರ್ಥ್ಯ ಎರಡು ಮಕ್ಕಳಲ್ಲೂ ಸೇಮ್ ಇದೆ ಅಂದ್ಕೊಳ್ಳಿ, ಮೀನ್ಸ್ ಹೆರಿಡಿಟಿ ಸೇಮ್ ಇದೆ. ಈಗ ಎನ್ವಿರಾನ್ಮೆಂಟ್ನ ಚೇಂಜ್ ಮಾಡಿ, ಒಂದು ಮಗುನ ಕಳ್ಳರ್ ಫ್ಯಾಮಿಲಿಗೆ ಕಳಿಸಿ, ಇನ್ನೊಂದು ಮಗುನ ಸಾಧುವಿನ ಫ್ಯಾಮಿಲಿಗೆ ಕಳಿಸಿ. ನಿಮಗೆ ಆ ಎರಡು ಗಿಳಿಗಳ ಕಥೆ ಗೊತ್ತು. ಕಳ್ಳರ ಮನೆಗೆ ಸೇರಿದ ಒಂದು ಗಿಳಿ ಅವ್ರ ಥರನೇ ಮಾತಾಡೋದನ್ನು ಕಲ್ತ್ಕೊಳ್ತು, ಸಾಧುವಿನ ಮನೆಗೆ ಸೇರಿದ ಒಂದು ಗಿಳಿ ಅವ್ರ ಥರ ಸಂಸ್ಕಾರನೇ ಕಲ್ತ್ಕೊಳ್ತು. ಇಲ್ಲೂ ಕೂಡ ಕಳ್ಳರ ಮನೆಗೆ ಸೇರಿದ ಆ ಮಗು ಸಾಧುವಾಗಲಿ ಅಂತ ಅಪೇಕ್ಷಿಸುವುದಕ್ಕೆ ಸಾಧ್ಯವಿಲ್ಲ, ಬಿಕಾಸ್ ಆ ಮಗುವಿನ ಮೇಲೆ ಆ ಮನೆಯ ಎನ್ವೈರನ್ಮೆಂಟ್ ಪ್ರಭಾವ ಬೀರುತ್ತೆ. ಅಂದರೆ ಒಂದು ಮಗುವಿನ ವಿಕಾಸದಲ್ಲಿ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಡೆವಲಪ್ಮೆಂಟ್ ಈಸ್ ದ ಪ್ರಾಡಕ್ಟ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಹಾಗಿದ್ರೆ ಈ ಅನುವಂಶೀಯತೆ ಮತ್ತು ಪರಿಸರ, ಇದರ ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಅಥವಾ ಶೈಕ್ಷಣಿಕ ನಿಹಿತಾರ್ಥ ಏನಿರಬಹುದು? ಫಸ್ಟ್ ಆಫ್ ಆಲ್, ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ಇಂಡಿವಿಜುವಲ್ ಡಿಫ್ರೆನ್ಸಸ್ಗೆ ಮೇನ್ ರೀಸನ್ ಆರ್ ಕಾರಣ ಅಂದರೆ ಅನುವಂಶೀಯತೆ ಮತ್ತು ಪರಿಸರ. ಆ್ಯಸ್ ಅ ಟೀಚರ್ ಆಗಿ ಸ್ಟೂಡೆಂಟ್ಸ್ಗೆ ಫ್ರೀ ಎನ್ವಿರಾನ್ಮೆಂಟ್ನ ಪ್ರೊವೈಡ್ ಮಾಡಿ. ಒಂದು ಮಗುವಿನ ಹೆರಿಡಿಟಿನ ಚೇಂಜ್ ಮಾಡೋಕ್ಕಂತೂ ಸಾಧ್ಯವಿಲ್ಲ, ಬಟ್ ಒಳ್ಳೆ ಎನ್ವಿರಾನ್ಮೆಂಟ್ನ ಪ್ರೊವೈಡ್ ಮಾಡೋದರ ಮುಖಾಂತರ ಕೆಲವೊಂದು ಫ್ಯಾಕ್ಟರ್ಸ್ನ ಬದಲಾವಣೆ ಮಾಡಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಓಕೆ, ಇವಾಗ ಈ ಕಾನ್ಸೆಪ್ಟ್ ರಿಲೇಟೆಡ್ ಕೆಲವೊಂದು ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ. ಫಸ್ಟ್ ಒನ್, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ದಟ್ ಶೇಪ್ ಡೆವಲಪ್ಮೆಂಟ್ ಇನ್ಕ್ಲೂಡ್ ಆಲ್ ದ ಫಾಲೋವಿಂಗ್ ಎಕ್ಸೆಪ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್, ಫಿಸಿಕ್, ಕ್ವಾಲಿಟಿ ಆಫ್ ನ್ಯೂಟ್ರಿಷನ್, ಕಲ್ಚರ್. ಅಂದರೆ ಮಾನವನ ವಿಕಾಸದ ಈ ಎಲ್ಲ ಅಂಶಗಳ ಮೇಲೆ ಪರಿಸರ ಅನ್ನೋದು ಪ್ರಭಾವ ಬೀರುತ್ತೆ, ಆದರೆ ಈ ಒಂದು ಅಂಶವನ್ನು ಬಿಟ್ಟು. ಸೊ ಇವುಗಳಲ್ಲಿ ಯಾವುದು ಆ ಒಂದು ಅಂಶ ಅಲ್ಲ ಅನ್ನೋದನ್ನು ನಾವು ನೋಡಬೇಕು. ಫಸ್ಟ್ ಆಫ್ ಆಲ್, ಕ್ವಾಲಿಟಿ ಆಫ್ ಎಜುಕೇಷನ್ ಅಂದರೆ ಶಿಕ್ಷಣದ ಗುಣಮಟ್ಟ. ನೆಕ್ಸ್ಟ್ ಫಿಸಿಕ್ ಅಂದರೆ ಮೈಕಟ್ಟು. ನೆಕ್ಸ್ಟ್ ನ್ಯೂಟ್ರಿಷನ್ ಆ್ಯಂಡ್ ಕಲ್ಚರ್. ಸೊ ದ ರೈಟ್ ಆನ್ಸರ್ ಈಸ್ ಫಿಸಿಕ್ ಅಂದರೆ ಮೈಕಟ್ಟು. ಮೈಕಟ್ಟು ಅನ್ನೋದು ಇಟ್ಸ್ ರಿಲೇಟೆಡ್ ಟು ಹೆರಿಡಿಟಿ. ಓಕೆ, ಎಜುಕೇಷನ್, ನ್ಯೂಟ್ರಿಷನ್, ಕಲ್ಚರ್ ಈ ಎಲ್ಲ ಅಂಶಗಳ ಮೇಲೆ ಪರಿಸರದ ಪ್ರಭಾವ ಇದೆ, ಆದರೆ ಫಿಸಿಕ್ ಮೇಲೆ ಹೆರಿಡಿಟಿ ಅನ್ನೋದು ಪ್ರಭಾವ ಬೀರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಪ್ರಿಡಾಮಿನೆಂಟ್ಲಿ ಅ ಹೆರಿಡಿಟಿ ರಿಲೇಟೆಡ್ ಫ್ಯಾಕ್ಟರ್ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯವಾಗಿ ಅನುವಂಶೀಯತೆಗೆ ಸಂಬಂಧಪಟ್ಟಂಥ ಫ್ಯಾಕ್ಟರ್. ಫಸ್ಟ್ ಒನ್, ಆಟಿಟ್ಯೂಡ್ ಟುವರ್ಡ್ಸ್ ಪಿಯರ್ ಗ್ರೂಪ್. ನೆಕ್ಸ್ಟ್ ಥಿಂಕಿಂಗ್ ಪ್ಯಾಟರ್ನ್. ನೆಕ್ಸ್ಟ್ ಕಲರ್ ಆಫ್ ದ ಐಸ್ ಆ್ಯಂಡ್ ಪಾರ್ಟಿಸಿಪೇಷನ್ ಇನ್ ಸೋಷಲ್ ಆ್ಯಕ್ಟಿವಿಟೀಸ್. ಸೊ ದ ಆನ್ಸರ್ ಈಸ್ ಕಲರ್ ಆಫ್ ದ ಐಸ್, ಬಿಕಾಸ್ ಅನುವಂಶೀಯತೆ ಅನ್ನೋದು ಈ ಕಣ್ಣುಗಳ ಬಣ್ಣದ ಮೇಲೆ ಪ್ರಭಾವ ಬೀರುತ್ತೆ. ಆದರೆ ಆ್ಯಟಿಟ್ಯೂಡ್ ಟುವರ್ಡ್ಸ್ ಪಿಯರ್ ಗ್ರೂಪ್, ಥಿಂಕಿಂಗ್ ಪ್ಯಾಟರ್ನ್, ಪಾರ್ಟಿಸಿಪೇಷನ್ ಇನ್ ಸೋಷಲ್ ಆ್ಯಕ್ಟಿವಿಟೀಸ್ ಈ ಎಲ್ಲ ಅಂಶಗಳ ಮೇಲೆ ಪರಿಸರ ಅನ್ನೋದು ಪ್ರಭಾವ ಬೀರುತ್ತೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಒನ್. ನೆಕ್ಸ್ಟ್ ಕ್ವೆಶನ್, ಇನ್ ಆರ್ಡರ್ ಟು ಇನ್ಸ್ಟಿಲ್ ಅ ಪಾಸಿಟಿವ್ ಎನ್ವಿರಾನ್ಮೆಂಟ್ ಇನ್ ಪ್ರೈಮರಿ ಕ್ಲಾಸ್, ಅ ಟೀಚರ್ ಶುಡ್ ವಿಶ್ ಈಚ್ ಚಿಲ್ಡ್ರನ್ ಇನ್ ದ ಮಾರ್ನಿಂಗ್, ನಾಟ್ ಡಿಸ್ಕ್ರಿಮಿನೇಟ್ ಆ್ಯಂಡ್ ಸೆಟ್ ದ ಸೇಮ್ ಗೋಲ್ ಫಾರ್ ಎವ್ರಿ ಚೈಲ್ಡ್, ಅಲೋ ದೆಮ್ ಟು ಮೇಕ್ ಗ್ರೂಪ್ಸ್ ಆನ್ ದರ್ ಓನ್ ಆನ್ ದ ಬೇಸಿಸ್ ಆಫ್ ಸೋಷಿಯೋಮೆಟ್ರಿ ಡ್ಯೂರಿಂಗ್ ಗ್ರೂಪ್ ಆ್ಯಕ್ಟಿವಿಟೀಸ್, ನರೇಟ್ ಸ್ಟೋರೀಸ್ ವಿತ್ ಪಾಸಿಟಿವ್ ಎಂಡಿಂಗ್. ಅಂದರೆ ಪ್ರೈಮರಿ ಕ್ಲಾಸ್ನಲ್ಲಿ ಪಾಸಿಟಿವ್ ಎನ್ವಿರಾನ್ಮೆಂಟ್ನ ಸೆಟ್ ಮಾಡೋಕ್ಕೆ ಟೀಚರ್ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದು. ಫಸ್ಟ್ ಆಫ್ ಆಲ್, ವಿಶ್ ಈಚ್ ಚಿಲ್ಡ್ರನ್ ಇನ್ ದ ಮಾರ್ನಿಂಗ್ ಮಾಡಬಹುದು. ನೆಕ್ಸ್ಟ್, ನಾಟ್ ಡಿಸ್ಕ್ರಿಮಿನೇಟ್ ಆ್ಯಂಡ್ ಸೆಟ್ ದ ಸೇಮ್ ಗೋಲ್ ಫಾರ್ ಎವ್ರಿ ಚೈಲ್ಡ್ ಅಂದರೆ ಯಾವ ವಿದ್ಯಾರ್ಥಿಗಳನ್ನು ಕೂಡ ಭೇದ ಭಾವ ಮಾಡುವಂತಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಗೋಲನ್ನು ಸೆಟ್ ಮಾಡುವಂಥದ್ದು. ನೆಕ್ಸ್ಟ್, ಅಲೋ ದೆಮ್ ಟು ಮೇಕ್ ಗ್ರೂಪ್ ಆನ್ ದರ್ ಓನ್ ಆನ್ ದ ಬೇಸಿಸ್ ಆಫ್ ಸೋಷಿಯೋಮೆಟ್ರಿ ಡ್ಯೂರಿಂಗ್ ಗ್ರೂಪ್ ಆ್ಯಕ್ಟಿವಿಟೀಸ್ ಅಂದರೆ ವಿದ್ಯಾರ್ಥಿಗಳನ್ನು ನಿಮ್ಮ ನಿಮ್ಮಲ್ಲೇ ಗುಂಪು ಮಾಡಿಕೊಡಿ ಅಂತ ಬಿಟ್ಬಿಡೋದು. ನೆಕ್ಸ್ಟ್, ನರೇಟ್ ಸ್ಟೋರೀಸ್ ವಿತ್ ಪಾಸಿಟಿವ್ ಎಂಡಿಂಗ್ ಅಂದರೆ ಪಾಸಿಟಿವ್ ಎಂಡಿಂಗ್ ಇರುವಂಥ ಸ್ಟೋರೀಸ್ಗಳನ್ನು ಹೇಳೋದು ಮೇ ಬಿ. ಸೊ ಇದರಲ್ಲಿ ಎಕ್ಸಾಕ್ಟ್ ಒನ್ ಈಸ್ ಆಪ್ಷನ್ ಬಿ, ನಾಟ್ ಡಿಸ್ಕ್ರಿಮಿನೇಟ್ ಆ್ಯಂಡ್ ಸೆಟ್ ದ ಸೇಮ್ ಗೋಲ್ ಫಾರ್ ಎವ್ರಿ ಚೈಲ್ಡ್.
ಆಲ್ದೋ ಚಿಲ್ಡ್ರನ್ಗಳಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುತ್ತೆ, ಆದರೆ ಟೀಚರ್ ಆದವರು ಯಾವ ವಿದ್ಯಾರ್ಥಿಯನ್ನು ಕೂಡ ಕಡೆಗಣಿಸುವಂತಿಲ್ಲ, ಅಂದರೆ ಡಿಸ್ಕ್ರಿಮಿನೇಟ್ ಮಾಡುವಂಗಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಗೋಲನ್ನು ಸೆಟ್ ಮಾಡುವಂಥದ್ದು. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಒನ್. ನೆಕ್ಸ್ಟ್ ಕ್ವೆಶನ್. 6-year-old girl shows exceptional sporting ability. Both of her parents are sports persons. Send her for coaching every day and train her on weekends. Her capabilities are most likely to be the result of an interaction between health and training, discipline and nutrition, heredity and environment, growth and development. ಇದು ಅಪ್ಲೈಡು ಹೌದು, ಡೈರೆಕ್ಟ್ ಕ್ವೆಶನ್ನು ಹೌದು. 6-year-old ಗರ್ಲ್ ಸ್ಪೋರ್ಟ್ಸಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಎಬಿಲಿಟೀಸ್ನ ತೋರಿಸಿದಾಳೆ. ಅವಳ ತಂದೆ ತಾಯಿಗಳಿಬ್ಬರೂ ಸ್ಪೋರ್ಟ್ಸ್ಮನ್ಸ್. ಅವಳನ್ನು ಕೋಚಿಂಗಿಗೂ ಕಳಿಸ್ತಾರೆ, ವೀಕೆಂಡ್ಸಲ್ಲಿ ಅವಳಿಗೆ ಟ್ರೈನಿಂಗು ಕೊಡ್ತಾರೆ. ಅವಳ ಈ ಎಬಿಲಿಟಿ ಈ ಕೆಳಗಿನ ಯಾವುದರ ನಡುವಿನ ಇಂಟರ್ಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಕ್ವೆಶನ್. ಡ್ಯಾಶ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ. ಹೆರಿಡಿಟಿ, ಎನ್ವಿರಾನ್ಮೆಂಟ್, ಅ ಬ್ಲೆಂಡ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ನಂಬರ್ ಆಫ್ ಎಕ್ಸಾಮಿನೇಷನ್ಸ್. ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದರ ಮುಖ್ಯ ಪಾತ್ರ ಇದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ದಟ್ ಈಸ್ ಅ ಬ್ಲೆಂಡ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಮೀನ್ಸ್ ಅನುವಂಶೀಯತೆ ಮತ್ತು ಪರಿಸರ ಇವೆರಡುಗಳ ಮಿಶ್ರಣ. ನೆಕ್ಸ್ಟ್ ಕ್ವೆಶನ್, ಇಟ್ಸ್ ಅ ಡೈರೆಕ್ಟ್ ಕ್ವೆಶನ್. ಹೆರಿಡಿಟಿ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಡ್ಯಾಶ್ ಸೋಷಲ್ ಸ್ಟ್ರಕ್ಚರ್, ಪ್ರೈಮರಿ, ಸೆಕೆಂಡರಿ, ಡೈನಾಮಿಕ್, ಸ್ಟ್ಯಾಟಿಕ್. ಹಿಯರ್ ಆಪ್ಷನ್ ಡಿ ಈಸ್ ದ ರೈಟ್ ಒನ್. ಸ್ಟ್ಯಾಟಿಕ್ ಅಂದರೆ ಹೆರಿಡಿಟಿ ಅಥವಾ ಅನುವಂಶೀಯತೆ ಅನ್ನೋದು ಇಟ್ಸ್ ಅ ಸ್ಟ್ಯಾಟಿಕ್ ಫ್ಯಾಕ್ಟರ್, ಅಂದರೆ ಇದನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಒನ್.